Yeah.
ಸತ್ನೂರ ಗ್ರಾಮದಲ್ಲಿ ನಾವು ನೂತನವಾಗಿ ಶ್ರೀರಾಮಚಂದ್ರ ದೇವಾಲಯವನ್ನು ನಿರ್ಮಾಣ ಮಾಡಿ ಭಾನುವಾರ ಸಾಯಂಕಾಲದಿಂದ ಸೋಮವಾರ ಮಂಗಳವಾರ ಬುಧವಾರ ಇವತ್ತು ಪೂಜಾ ವಿಗ್ರಹ ಸ್ಥಾಪನೆಯನ್ನು ಮಾಡಿ ವಿಜೃಂಭಣೆಯಿಂದ ನಾವು ನಮ್ಮ ಮುಳುಬಾಗಲು ಸೋಮೇಶ್ವರ ಪಾಳ್ಯದ ಈಶ್ವರ ದೇವಸ್ಥಾನದ ನಮ್ಮ ಪ್ರಧಾನ ಅರ್ಚಕರು ರಾಮನಾಥ ದೀಕ್ಷಿತ್ ವಾಳ ನೇತೃತ್ವದಲ್ಲಿ ನಾವು ಇಲ್ಲಿ ಇವತ್ತು ಪೂಜೆ ಎಲ್ಲ ನೆರವೇರಿತು, ಕಳಸಿನ ಸ್ಥಾಪನೆ ಆಯಿತು, ವಿಗ್ರಹ ಸ್ಥಾಪನೆ ಆಯಿತು ಎಲ್ಲ ಆಗಿ ಈ ಊರಿನ ಪ್ರಮುಖರು ಎಲ್ಲರೂ ಒಬ್ಬರು ಬಿಡದೆ ಎಲ್ಲ ಬಂದು ಪೂಜೆಗಳು ಮಾಡಿ ಆನಂದದಿಂದ ತೃಪ್ತಿಯಾಗಿ ಆಶೀರ್ವಾದವನ್ನು ಪಡೆದು ಪೂಜೆಯನ್ನು ಮಾಡಿ ಎಲ್ಲ ಪ್ರಸಾದ ಈಗ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅನ್ನ ಸಂದರ್ಪಣೆಗೆ ದೇವರು ನಮಗೆ ಈ ಊರಿಗೆ ಎಲ್ರಿಗೂ ಆಶೀರ್ವಾದ ಮಾಡಲಿ, ಈ ಗುರುಗಳ ಆಶೀರ್ವಾದ ಇರಲಿ. ನೀವೆಲ್ಲ ಬಂದಿದ್ದು ಇಲ್ಲಿ ನಿಮ್ಮ ಮಾಧ್ಯಮದ ಮಿತ್ರರು ನೀವು ಬಂದಿದ್ದಕ್ಕೆ ನಮಗಿನ್ನ ಚಾನೆಲ್ ಅಲ್ಲಿ ಬರುವುದು ನಮ್ಮ ಕೊತ್ತೂರದು ಬಹಳ ಮುಖ್ಯ. ಇವತ್ತು ವಿಶೇಷವಾಗಿ ಈ ಊರಲ್ಲಿ MLA ಆಗಿ ಮುಳುಬಾಗಲು MLA ಆಗಿ 13ರಲ್ಲಿ 5 ವರ್ಷ ಆಡಳಿತ ನಡೆಸಿ ಮತ್ತೆ 18ರಲ್ಲಿ 7 ದಿವಸದಲ್ಲಿ ಹೆಚ್ಚಿನ ಹೆಸರನ್ನ MLA ಮಾಡಿ ಮಿನಿಸ್ಟರ್ ಮಾಡಿ ಈಗ ಮತ್ತೆ 23ರಲ್ಲಿ ಅವರಿಗೆ ಕಾರಣಾಂತರ ಸರ್ಟಿಫಿಕೇಟ್ ಒಂದು ಗೊಂದಲದಿಂದ ಕೋಲಾರದಿಂದ ಸಿದ್ದರಾಮಯ್ಯ ಅವರು ಸ್ವರ್ಗಿಸಬೇಕಾಗಿತ್ತು, ಅವರಿಗೆ ಎರಡು ಕಡೆ ಕೊಡೋದು ಬೇಡ ಅಂತೇಳಿ ಈ ಕೊತ್ತೂರು ಮಂಜುನಾಥ್ ಅವ್ರಿಗೆಲ್ಲ ಕೊಟ್ಟರು. ಅವರು ಅವರ ಮಕ್ಕಳಕ್ಷಣ ಮತ್ತು ಅವರು ಮಾಡಿರುವ ಸೇವೆಗಳೆಲ್ಲ ನೋಡಿ ಈ 33,000 ಮತಗಳಿಂದ ಅದ್ದೂರಿಯಾಗಿ ಜೈ ಗಳಿಸಿದ್ದಾರೆ. ಅವರಿಗೆ ಈ ದೇವರು ಆಶೀರ್ವಾದ ಇದೆ, ಜನ ಆಶೀರ್ವಾದ ಇದೆ ಅವರಿಗೆ. ಇನ್ನ ಮುಂದೆ ಅವರಿಗೆ ಒಳ್ಳೇದಾಗ್ಲಿ, ಈ ಊರಿಂದ ಒಳ್ಳೆ ಹೆಸರು ತರಲಿ ಅಂತೇಳಿ ಹಾಕ್ತಾರೆ. ನಮ್ಮ ಸ್ವಾಮಿಗಳು ಎರಡು ಮಾತು ಮಾತಾಡ್ತಾರೆ ನೋಡಿ, ನೀವು ಮಾತಾಡ್ತಾ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣ ಮೂರ್ತೇ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಪಲ್ಯಂ ರಾಮನಾಮ ವರಾನನೆ ಮುತ್ತಾದಿಗಳೇ ವಿಶೇಷವಾದ ಸೂಚನೆ. ಸುಮಾರು ಈಗ 40ರಿಂದ 60 ವರ್ಷಗಳ ಹಿಂದೆ ಈ ಗ್ರಾಮದ ಹಿರಿಯರು ಶ್ರೀರಾಮಚಂದ್ರನ ಒಂದು ಸಣ್ಣ ಮಂಟಪದಲ್ಲಿ ಒಂದು ಪಟವನ್ನು ಚಿತ್ರಪಟವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದ ಸಂದರ್ಭ ಇತ್ತಂತೆ. ಆ ಸಂದರ್ಭದಲ್ಲಿ ರಾಮಚಂದ್ರರು ಈಗಿನ ಇರೋ ಹಿರಿಯರ ಅವರ ತಾತ ಮುತ್ತಾತನವರಿಗೆ ಸಂಕಲ್ಪ ಸಿದ್ಧಿಯಾಗಿ ಸ್ವಪ್ನ ವೃತ್ತಾಂತದಲ್ಲಿ ರಾಮ ಮಂದಿರವನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಸೂಚನೆ ಆಗಿರೋ ಒಂದು ವಿಶೇಷವಾದ ಒಂದು ವಾಡಿಕೆಯುಂಟು. ಅದರ ನಿಮಿತ್ತ ಆಗಿನ ಜನ ಸುಮಾರು 60 ವರ್ಷದಿಂದ ಹಿಂದೆ ಈ ಊರಿನ ಈಗಿರೋ ಹಿರಿಯರ ತಾತ ಮುತ್ತಾತಂದರು ರಾಮಾಲಯವನ್ನು ಕಟ್ಟುವುದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿರ್ತಾರೆ. ಆದರೆ ಆರ್ಥಿಕದ ಒಂದು ಅಭಾವದಿಂದ ಅದು ನೆರವೇರದೆ ಇದ್ದರೂ ಸಹ ಒಂದು ಚಿತ್ರಪಟವನ್ನಿಟ್ಟುಕೊಂಡು ಪ್ರತಿನಿತ್ಯ ವಿಶೇಷವಾಗಿ ರಾಮಚಂದ್ರನ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಕಾಲ ಬದಲಾವಣೆಯಾದಂತೆ ಊರಿನ ಪ್ರಮುಖರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದು ಭವ್ಯವಾದ ವೈಷ್ಣವ ಸಂಪ್ರದಾಯ ಶಿಲ್ಪದಂತೆ ವಿಶೇಷವಾದ ಶ್ರೀ ರಾಮಚಂದ್ರ ದೇವಾಲಯ ನೂತನ ದೇವಾಲಯವನ್ನು ನಿರ್ಮಾಣ ಮಾಡಿರುತ್ತಾರೆ. ಅದರ ನಿಮಿತ್ತ ಭಾನುವಾರ ಸಂಜೆ ನಾವು ಬಂದು ನಾವು ಈ ಗ್ರಾಮಕ್ಕೆ ಬಂದಿರುತ್ತೇವೆ. ಅದಕ್ಕೆ ಮುಂಚೆ ಗ್ರಾಮದ ಇರು ಗಂಗರೆಡ್ಡಿ ಅವರು, KV ರವರು, ನಾಗರಾಜರವರು, ವಿಶೇಷವಾದ ಮುತ್ತಯ್ಯ, ಸುಮಾರು ಜನ ಎಲ್ಲ ಬಂದು ರಾಮರ ಪ್ರತಿಷ್ಠೆಯನ್ನು ನಮಗೆ ನಮ್ಮ ಗ್ರಾಮದಲ್ಲಿ ಮಾಡಿಕೊಡಬೇಕಾಗಿ ಅಂತ ನಮಗೆ ತಿಳಿಸಿದಾಗ ನಾವು ಸಂತೋಷದಿಂದ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಮನಸ್ಫೂರ್ತಿಯಾಗಿ ಬಂದು ಮಾಡಲು ಭಾನುವಾರ ಬಂದು ಈ ಎಲ್ಲ ಸಲಕರಣೆಗಳನ್ನು ಹೋಮಕುಂಡಗಳನ್ನು ವ್ಯವಸ್ಥೆ ಮಾಡಿರುತ್ತೇವೆ. ಸೋಮವಾರ 12, ಸೋಮವಾರ 13, ಮಂಗಳವಾರ 14, ಬುಧವಾರದಿಂದ ಈ ಕಾರ್ಯಕ್ರಮಗಳ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತೇವೆ. ವಿಶೇಷವಾದ ಒಂದು ಹೋಮಗಳನ್ನೆಲ್ಲ ಮಾಡಿ ಪ್ರತಿಷ್ಠಾಂಗವಾದ ಕಾರ್ಯಕ್ರಮ ಕಲಾಪಗಳನ್ನು ಮಾಡುತ್ತೇವೆ. ಪ್ರತಿಷ್ಠಾಂಗ ಹೋಮಗಳು, ಕಲಾ ಹೋಮಗಳು, ಬಿಂಬಶುದ್ಧಿ,
ಇಂತಹದ್ದೆಲ್ಲ ಮಾಡಿ ಶ್ರೀ ನೂತನವಾಗಿ ನಿರ್ಮಿಸಿರುವ ಭವ್ಯವಾದ ಈ ಶೈವ ವೈಷ್ಣವ ಸಂಪ್ರದಾಯದ ವಾಸ್ತುಶಿಲ್ಪದಂತೆ ನಿರ್ಮಿಸಿರುವ ಈ ನೂತನ ದೇವಾಲಯದಲ್ಲಿ ಸೀತಾ ಹನುಮತ್ ಲಕ್ಷ್ಮಣ ಸಮೇತ ಶ್ರೀ ರಾಮಚಂದ್ರ ದೇವರ ಸ್ಥಿರಬಿಂಬ ಪ್ರತಿಷ್ಠಾಪನಾ ಧ್ವಜಸ್ತಂಭ ಹಾಗೂ ನೂತನ ಗೋಪುರ ಕಲಶ ಸ್ಥಾಪನೆ ಮಹಾಕುಂಭಾಷೇಕವನ್ನು ಗ್ರಾಮದ ಜನರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮುಗಿಸಿಕೊಟ್ಟಿರ್ತೇವೆ. ಇಲ್ಲಿನ ಭಕ್ತಾದಿಗಳ ಒಂದು ಉತ್ಸಾಹ ಪ್ರೋತ್ಸಾಹವನ್ನು ನೋಡಿ ನಮಗೆ ವಿಶೇಷವಾದ ಒಂದು ಆಸಕ್ತಿ ಸಂತೋಷವಾಗಿ ಈ ಜನಗಳ ತನುಮನ ಭಕ್ತಿಯನ್ನು ನೋಡಿ ಕಾರ್ಯಕ್ರಮವನ್ನು ಸಾಂಗೋಪಾಂಗ ನಡೆಸಿಕೊಳ್ಳೋದು ನಮಗೆ ತುಂಬಾ ಸಂತೋಷವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗ್ರಾಮದ ಜನರೆಲ್ಲರಿಗೂ ಆ ಶ್ರೀ ರಾಮಚಂದ್ರ ದೇವರು ಅಷ್ಟೈಶ್ವರ್ಯ ಅಷ್ಟಭೋಗಗಳನ್ನು ಕೊಟ್ಟು ಸದಾ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಮತ್ತೆ ಇಂತಹ ದೇವರ ಕಾರ್ಯಗಳನ್ನು ಮನಃಪೂರ್ತಿಯಾಗಿ ಮಾಡಲು ರಾಮಚಂದ್ರ ದೇವರು ಶಕ್ತಿಯನ್ನು ಧನುಮನವನ್ನು ಆರ್ಥಿಕವನ್ನು